ಕಾಟೇರ ಕತೆ ಮತ್ತು ಟೈಟಲ್ ವಿವಾದ ಅಷ್ಟು ಬೇಗನೆ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇದೀಗ 75,000 ರೂಪಾಯಿಯ ಹೊಸ ಕತೆ ಕೂಡ ಚರ್ಚೆಯಾಗ್ತಾ ಇದೆ. ಕಾಟೇರ ಕತೆ ಮಾಡಲು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ತರುಣ್ ಸುಧೀರ್ಗೆ ಹಣ ಕೊಟ್ಟಿದ್ರು ಎನ್ನುವ ವಿಚಾರ ಇದೀಗ ಭಾರಿ ಚರ್ಚೆಯಾಗ್ತಾ ಇದೆ. ಕಾಟೇರ ಕಥೆಯನ್ನ ಮಾಡಿಸಿದ್ದು ನಾನೇ ಅಂತ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಹೇಳಿದ್ದು ನಟ ದರ್ಶನ್ ಕೋಪಕ್ಕೆ ಕಾರಣವಾಗಿದೆ. ಆದರೆ ಉಮಾಪತಿಯವರು ಹಣ ಕೊಟ್ಟಿದ್ದು ನಿಜ ಅಂತ ತರುಣ್ ಸುಧೀರ್ ಕೂಡ ಒಪ್ಪಿಕೊಂಡಿದ್ದಾರೆ. ಉಮಾಪತಿ ಶ್ರೀನಿವಾಸ್ 75,000 ಕೊಟ್ಟಿದ್ದು ಸತ್ಯ, ಆದರೆ ವಾದ ಮಾಡುವುದಕ್ಕಿಂತ ಮೊದಲು ಸಂಪೂರ್ಣ ವಿಚಾರವನ್ನ ತಿಳಿದುಕೊಳ್ಳಿ ಎಂದು ಮನವಿಯನ್ನ ಮಾಡಿದ್ದಾರೆ. ಇದರ ಬಗ್ಗೆ ಇರುವ ಗೊಂದಲಗಳಿಗೂ ಕೂಡ ತೆರೆ ಇಳಿಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಅದು ರಾಬರ್ಟ್ ಸಿನಿಮಾ ಕಂಪ್ಲೀಟ್ ಆಗಿದ್ದ ಸಮಯ, ಆದ್ರೆ ಇನ್ನೂ ರಿಲೀಸ್ ಆಗಿರಲಿಲ್ಲ. ಈ ಸಮಯದಲ್ಲಿ ದರ್ಶನ್ ಅವರು ತರುಣ್ ಬಳಿ ಇನ್ನೊಂದು ಸಿನಿಮಾ ಮಾಡೋಣ ಎಂದಿದ್ದರಂತೆ. ಆಗ ಉಮಾಪತಿ ಅವರು ಕೂಡ ಮತ್ತೊಂದು ಸಿನಿಮಾ ನಿರ್ಮಿಸುವ ಪ್ಲಾನ್ ಅಲ್ಲಿದ್ದರಂತೆ. ರಾಬರ್ಟ್ ತಂಡವೇ ಸೇರಿ ಮತ್ತೊಂದು ಸಿನಿಮಾ ಮಾಡಬೇಕು ಎನ್ನುವಷ್ಟರಲ್ಲಿ ಲಾಕ್ಡೌನ್ ಆದ ಕಾರಣ ಕೆಲಕಾಲ ಗ್ಯಾಪ್ ಆಗಿತ್ತು. ಲಾಕ್ಡೌನ್ ಬಳಿಕ ತರುಣ್ ಸುಧೀರ್ ಗುರು ಶಿಷ್ಯರು ಸಿನಿಮಾ ಮೇಲೆ ಗಮನವನ್ನ ಹರಿಸಿದ್ರು. ಗುರು ಶಿಷ್ಯರು ಸಿನಿಮಾದ ಕಥೆಯ ಬಳಿಕ ತರುಣ್ ಮತ್ತು ಜಡೇಶ್ ಸೇರಿಕೊಂಡು ಹೊಸ ಕಥೆಯನ್ನ ಬರೆಯಲು ಆರಂಭಿಸಿದ್ರಂತೆ. ಅದೇ ಸಮಯಕ್ಕೆ ತರುಣ್ಗೆ ಮತ್ತೊಂದು ಸ್ಟೋರಿ ಲೈನ್ ಹೊಳೆದಿತ್ತು. ಈ ಸ್ಟೋರಿಯನ್ನ ಉಮಾಪತಿ ಮತ್ತು ದರ್ಶನ್ ಅವರ ಬಳಿ ಹೇಳಿಕೊಂಡಿದ್ದಾರೆ. ಈ ಕಥೆಗೆ ಇಬ್ಬರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಮತ್ತು ಆಗ ದರ್ಶನ್ ಅವರೇ ಉಮಾಪತಿಯವರಿಗೆ ಈ ಸಿನಿಮಾ ನೀವೇ ಮಾಡಿ ಎಂದಿದ್ದರು ಅಂತ ತರುಣ್ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ತರುಣ್, ಉಮಾಪತಿ ಮತ್ತು ದರ್ಶನ್ ಅವರಿಗೆ ಕತೆ ಒಪ್ಪಿಸಿದ ಮೇಲೆ ನಾನು ನನ್ನ ತಂಡಕ್ಕೆ ಕತೆ ಹೇಳಬೇಕಿತ್ತು, ಅವರ ಜೊತೆಗೆ ಸ್ಕ್ರೀನ್ ಪ್ಲೇ ಸನ್ನಿವೇಶನಗಳ ಕುರಿತು ಚರ್ಚಿಸಬೇಕಿತ್ತು. ಹಾಗಾಗಿ ತಂಡದ ಜೊತೆಗೆ 2-3 ದಿನ ಒಂದೇ ಕಡೆ ಸೇರಲು ಡಿಸೈಡ್ ಮಾಡಿದ್ದೆವು. ಇದಕ್ಕಾಗಿ ನಾವು ಶ್ರವಣ ಬೆಳಗೋಳದ ಬಳಿಯ ರೆಸಾರ್ಟ್ಗೆ ಹೋಗಿ 3 ದಿನ ಉಳಿದಿದ್ದವು. ಅಲ್ಲಿನ ಬಿಲ್ 75,000 ರೂಪಾಯಿಗಳಾಗಿತ್ತು. ಅದನ್ನ ಉಮಾಪತಿ ಶ್ರೀನಿವಾಸ್ ಅವರು ಕೊಟ್ಟಿದ್ರು, ಆದ್ರೆ ಆ ಪ್ರಾಜೆಕ್ಟ್ ಮುಂದುವರಿಯಲಿಲ್ಲ. ಆಮೇಲೆ ರಾಬರ್ಟ್ ಬಿಡುಗಡೆಯಾಯಿತು, ಅವರಿಬ್ಬರ ನಡುವೆ ಮನಸ್ತಾಪವಾಯಿತು. ಹಾಗಾಗಿ ಈ ಪ್ರಾಜೆಕ್ಟ್ ಅಲ್ಲಿಗೆ ನಿಂತಿತ್ತು. ಇನ್ನು ಕಾಟೇರ ಕತೆ ಮಾಡಿಸಲು ಅವರು 75,000 ಕೊಟ್ಟಿಲ್ಲ, ಬದಲಾಗಿ ನಾನು ಮಾಡಿಕೊಂಡಿದ್ದ ಕಥೆಯನ್ನ ನನ್ನ ತಂಡಕ್ಕೆ ಹೇಳಲು ಮತ್ತು ಚರ್ಚೆ ಮಾಡಲು ಖರ್ಚು ಮಾಡಿತ್ತು ಅಂತ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಇದಕ್ಕೂ ಮೊದಲು ಈ ಬಗ್ಗೆ ಮಾತನಾಡಿದ ಉಮಾಪತಿ ಶ್ರೀನಿವಾಸ್, ಕಾಟೇರ ಕಥೆಯನ್ನ ಮಾಡಬೇಕಾದಾಗ ನನ್ನಿಂದ ಹಣ ಸಹಾಯ ಪಡೆದು ರೆಸಾರ್ಟ್ಗೆ ಹೋಗಿದ್ದಾರೆ. 2017 ನಾನು ಅಡ್ವಾನ್ಸ್ ಕೊಟ್ಟಾಗ ಅವತ್ತು ಡೈರೆಕ್ಟರ್ ಬೇರೆ ಇದ್ರು. ಕುಸ್ತಿ ಸಬ್ಜೆಕ್ಟ್ ಇತ್ತು, ಅದಕ್ಕೆ ಟೈಟಲ್ನ ಇವರು ಕಾಟೇರ ಅಂತ ಸಜೆಸ್ಟ್ ಮಾಡ್ತಾರೆ. ನಾನು ಹೋಗಿ ರಿಜಿಸ್ಟರ್ ಮಾಡಿಸಿದೆ. ಆಮೇಲೆ ಕಾರಣಾಂತರಗಳಿಂದ ಆ ಡೈರೆಕ್ಟರ್ ಈ ಟೀಮ್ ಮುಂದುವರಿಯೋಕೆ ಆಗಲ್ಲ, ಕೊನೆಗೆ ತರುಣ್ ಬರ್ತಾರೆ. ಇನ್ನು ತರುಣ್ ಬಂದಾಗ ಕಾಟೇರ ಟೈಟಲ್ ಬಗ್ಗೆ ಡಿಸ್ಕಷನ್ ಆಗಲ್ಲ. ಕಾಟೇರ ಟೈಟಲ್ಗೂ ತರುಣ್ಗೂ ಮಹೇಶ್ಗೂ ಸಂಬಂಧವೇ ಇಲ್ಲ ಅಂತ ಉಮಾಪತಿ ಶ್ರೀನಿವಾಸ್ ಹೇಳಿದ್ದಾರೆ. ತರುಣ್ ಮತ್ತು ಜಡೇಶ್ ಕತೆ ಮಾಡಿದ ನಂತರ ಈ ಪ್ರಾಜೆಕ್ಟ್ನ ಮುಂದಿನ ಕೆಲಸಕ್ಕೆ ರೆಸಾರ್ಟ್ಗೆ ಕಳಿಸಿಕೊಟ್ಟಿದೆ. ಇವತ್ತಿಗೂ ಅಕೌಂಟ್ಸ್ ಇದೆ, ತೆಗೆದು ನೋಡಿ. ಇನ್ನು ರೆಸಾರ್ಟ್ಗೆ ಮಾಡಿರುವ ಬಿಲ್ಸ್ ಎಲ್ಲವೂ ನನ್ನ ಬಳಿಗೆ ಇದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಅಡ್ವಾನ್ಸ್ ಮಾಡಿದ್ದೆ. ಅಂದು ನನ್ನ ಮನೆಯಲ್ಲಿ ಗಲಾಟೆ ಆಗಿತ್ತು. ಹಬ್ಬದ ದಿನ ದುಡ್ಡು ಕೊಡಬಾರದಿತ್ತು ಅಂತ ಅದನ್ನ ಮೀರಿ ನಾನು ಹಣವನ್ನ ಕೊಟ್ಟಿದ್ದೆ ಅಂತ ಉಮಾಪತಿ ಶ್ರೀನಿವಾಸ್ ಪ್ರತಿಕ್ರಿಯಿಸಿದ್ದಾರೆ. ಒಟ್ಟಾರೆ ಈ ವಿವಾದ ಯಾವಾಗ ತಣ್ಣಗಾಗುತ್ತೋ ಕಾದು ನೋಡಬೇಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.